ಅದರಲ್ಲಿ ಯಾವ್ಯಾವ ರೀತಿಯಾದಂತ ನಿಮಗೆ ಅವಕಾಶಗಳಿದೆ, ಅದರ ಕೆಲವರಿಗೆ ಅದರ ಬಗ್ಗೆ ಆಗಲೇ ಮಾಹಿತಿ ಇದೆ, ಇನ್ನು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಈ ಸಂಸ್ಥೆ ಅಥವಾ ಈ ಒಂದು ಚಾನೆಲ್ನ ಚೀಫ್ ಡೈರೆಕ್ಟರ್ ಕ್ರಿಯೇಟಿವ್ ಡೈರೆಕ್ಟರ್ ಆದಂತ ಮತ್ತು ಜೊತೆಗೆ ಸಿಇಒ ಅಂತ ಅವಿನಾಶ್ ಸರರು ಈಗ ಅದರ ಬಗ್ಗೆ ಒಂದೆರಡು ಮಾತು ತಿಳಿಸ್ಕೊಡ್ತಾರೆ. ಅವರನ್ನ ಅದರ ಬಗ್ಗೆ ತಿಳಿಸ್ಕೊಡ್ಬೇಕು ಎಂದು ಕೇಳ್ಕೊತೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಯಾಕೆಲ್ಲ ಫುಲ್ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀರಿ, ಬೇಜಾರಾಗಿ ಬಂದಿದ್ದೀರಿ, ನಾವು ಬಂದಿದ್ದೀವಿ ಬೇಜಾರ. ಸ್ವಲ್ಪ ನಗ್ತಾ ಇದ್ರೆ ನಮ್ಗೆ ಖುಷಿ ಆಗಿತ್ತು, ಪರವಾಗಿಲ್ಲ, ಎಲ್ಲ ಖುಷಿ ಇದ್ರೆ ಬಂದಿರೋದ್ರಿಂದ. ಏನ್ ಖುಷಿ ಇದೆಯಾ ನಿಮ್ಗೆಲ್ಲರಿಗೂ? ಖುಷಿ ಇದೆಯಾ? ಏನಕ್ಕೆ ಪ್ರೈಸ್ ಬರುತ್ತೆ ಅಂತ ನಾವು ಬಂದಿದ್ದೀವಿ. ಖಂಡಿತ ಖಂಡಿತ. ಸೊ ನಿಮ್ಗೆಲ್ಲರೂ ಗೊತ್ತಿರಂಗೆ ಅವಿನಾಶ್ ಸಂಜುಲೆ ಅಂತ ಕ್ರಿಯೇಟಿವ್ ಡೈರೆಕ್ಟರ್ ಆಫ್ ಸೂಪರ್ ಕಿಡ್ಸ್ ಚಾನಲ್, ಹಾಗೆ ಲೈಕ್ ನಮ್ಮ ಪ್ರೋಗ್ರಾಮ್ ಹೆಡ್ ಆಫ್ ಕರ್ನಾಟಕ ವಾಯ್ಸ್. ಸೊ ನಮ್ಮ ಸೂಪರ್ ಕಿಡ್ಸ್ ಚಾನಲ್ ಇವಾಗೆಲ್ಲ ನೀವು ತುಂಬ ಚಾನಲ್ಸ್ ಹೇಳ್ಕೊಳ್ತಾರೆ, ಸಿ ಅಥವಾ ಕಲರ್ಸ್ ಸುವರ್ಣ ಎಲ್ಲ ಅಂತ. ಮಕ್ಕಳಿಗೆ ಅಥವಾ ಮಕ್ಕಳು ಕಲಿಯುವಂತಹ ಆಕ್ಟಿವಿಟೀಸು, ಮಕ್ಕಳ ಪ್ರತಿಭೆಯನ್ನು ಎಕ್ಸ್ಕ್ಲೂಸಿವ್ ಆಗಿ ತೋರಿಸುವಂತಹ ಮಕ್ಕಳ ಚಾನಲ್ ಯಾವುದೂ ಇಲ್ಲ ಅಂತ ಹೇಳಿ ಯೋಚನೆ ಮಾಡಿ ಸೂಪರ್ ಕಿಡ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್ನ ಸ್ಟಾರ್ಟ್ ಆಯಿತು. ಸೊ ಇವಾಗ ಮಕ್ಕಳು ಚಾನಲ್ ಅಂತ ಇರೋದ್ರಲ್ಲಿ ಇಟ್ಬಿಟ್ಟಿದ್ವಿ, ಅದು ಅನಿಮೇಷನ್ ನೋಡ್ಕೊಂಡು ಕಾರ್ಟೂನ್ ಇರುತ್ತೆ, ಅದರಿಂದ ಏನು ಕಲಿಯೋಕ್ಕಾಗಲ್ಲ ಮಕ್ಕಳು, ಅದರಿಂದ ಏನು ರಿಫ್ಲೆಕ್ಟು ಮಾಡೋಕ್ಕಾಗಲ್ಲ. ಸೊ ನಮಗೇನಂದರೆ ಮುಂದಿನ ಅಡ್ವಾನ್ಸ್ ಮುಂದಿನ 15 ವರ್ಷ ಅಥವಾ 20 ವರ್ಷಗಳಲ್ಲಿ ಯಾವ ಥರ ಮೀಡಿಯಾ ಇಂಡಸ್ಟ್ರಿ ಇರುತ್ತೆ ಅಥವಾ ಅವತ್ತಿನ ದಿವಸ ಮಕ್ಕಳುಗಳಿಗೆ ಏನೇನು ನೀಡ್ಸ್ ಇರುತ್ತೆ, ಅದು ಪ್ರಿಪ್ರೇಷನ್ಸ್ ಹೆಂಗೆ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ ಈ ಸೂಪರ್ ಕಿಡ್ಸ್ ಚಾನಲ್. ಇದೆಲ್ಲ ಆಲ್ರೆಡಿ ಲೈಕ್ ಬೋರ್ಡ್ ಆಫ್ ಮೆಂಬರ್ಸ್ ಇವತ್ತು 18 ಜಿಲ್ಲೆಯಲ್ಲಿ ಇದರದೇ ಆದಂಥ ಒಂದು ಬ್ರಾಂಚಸ್ನ ಅಲಾಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಪ್ರೋಗ್ರಾಮ್ಸ್ ಆನ್ ಮಾಡಿದ್ದಾರೆ. ದ ಬೇಸ್ಮೆಂಟ್ ಆಫ್ ದಿಸ್ ಚಾನಲ್ ಏಮ್ಸ್ ಏನು ಅಂತಂದರೆ, ಇವಾಗ ನಡೀತಿರೋದು ನಿಮ್ಗೆಲ್ಲರೂ ಗೊತ್ತಿರೋಂಗೆ ಒಂದು ಚಾನಲಲ್ಲಿ ಮೂರೇ ಆಬ್ಜೆಕ್ಟಿವ್, ಒಂದು ರಿಯಾಲಿಟಿ ಶೋ, ಒಂದು ಸೀರಿಯಲ್ಲು, ಇಲ್ಲ ಒಂದು ಸಿನಿಮಾ. ಈ ಮೂರು ಡಿವಿಷನ್ ಬಿಟ್ಟರೆ ಬೇರೆ ಏನು ನಡೀತಿಲ್ಲ. ಸೊ ಇದರಲ್ಲಿ ನಿಮ್ಗೆ ಗೊತ್ತಿರೋಂಗೆ ಒಂದು ರಿಯಾಲಿಟಿ ಶೋ ನಡೆಯುತ್ತೆ ಅಂತಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ಒಂದು ಮೂರು ಚಾನಲ್ನಿಂದ ವರ್ಷಕ್ಕೆ ನಡೆಯೋ ಒಂದು 2 ಶೋ ನಡೀಬೋದು. ಅದರಲ್ಲಿ ಒಂದು 15 ರಿಂದ 20 ಜನ ಮಕ್ಕಳಿಗೆ ಅಷ್ಟೇ ಅವಕಾಶ ಸಿಗೋದು. ಕರ್ನಾಟಕ ಅಂತಿರೋ ಇಷ್ಟು ದೊಡ್ಡ ಸಮುದ್ರದಲ್ಲಿ ಇಲ್ಲಿ ಬರೀ 20 ಜನ ಮಕ್ಕಳಿಗೆ ಕೊಟ್ಟರೆ ಪ್ರತಿ ಸತಿ 1000 ಜನ ಕ್ಯೂಲ್ ನಿಂತ್ಕೊಳ್ಳೋದು, ಅದೇ ಆಸೆ, ಅದೇ ಕನಸು, ಅದೇ ಥಾಟು, ತಿರ್ಗಿ ವಾಪಸ್ ಬರೋದು. ಸೊ ಇದೇ ಆಗಿಬಿಟ್ರೆ ಏನಾಗುತ್ತೆ, ಕಲಿಕೆ ಅನ್ನೋದು ಹಂಗೆ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಮತ್ತು ಎಷ್ಟೋ ಜನ ಇದಕ್ಕೇ ಎಲ್ಲ ಮ್ಯಾಕ್ಸಿಮಮ್ ಪೇರೆಂಟ್ಸ್ಗಳು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಥವಾ ಇದನ್ನ ಒಂದು ಸೀರಿಯಸ್ ಆಗಿ ಆಕ್ಟ್ ಆಗಿ ತಗೊಂಡಿಲ್ಲ, ಇದನ್ನು ಹೆಂಗೆ ಇರುತ್ತೆ ಫ್ಯೂಚರ್ ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಅದು ಅರಿವೂ ಇಲ್ಲ ಅಂತ. ಬಟ್ ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಈ ಫೀಲ್ಡ್ಸಲ್ಲಿ ಇರೋವ್ರೆ ಕೂಡ ಅವ್ರ ಲೈಫ್ನ ತುಂಬ ಚೆನ್ನಾಗಿ ಸಂಯೋಗ ಮಾಡ್ಕೊಂಡಿದ್ದಾರೆ, ಅದನ್ನು ಪ್ರಾಪರ್ ವೇಲಿ ಯೂಸ್ ಮಾಡ್ಕೊಂಡ್ರೆ ಅರ್ಧಂಬರ್ಧ ಅವ್ರು ಗೊತ್ತಾಗದೆ ಮನಸ್ಸು ಮಾಡಿದ್ರೆ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ನಾವು ಯೋಚನೆ ಮಾಡಿ ಹೆಂಗೆ ನಾವು ಕ್ಯಾರಿ ಮಾಡಬೇಕು ಅಂತ ಕಾನ್ಸೆಪ್ಟ್ ಮಾಡಿದ್ದೇವೆ ಅಂತ. ಸೊ ನಮ್ಮ ಕಂಪ್ನಿಯವ್ರು ಏನು ಮಾಡಿದ್ರು, ಫಸ್ಟ್ ಡಿವಿಷನ್ಸ್ ಎಲ್ಲ ಡಿಸ್ಟಿಕಲ್ಲೂ ಜನಗಳಿಗೂ ಅವೈಲಬಲ್ ಆಗಬೇಕು. ಹೆಂಗೆ ಒಂದು ನಾವು ಬಟ್ಟೆ ಶಾಪ್ ಆಗಲಿ, ಇದ ಕೇಳಿದ್ವಿ ರಿಲಯನ್ಸ್ ಸರ್ ಮೈಸೂರಲ್ಲಿ ಇದೆ ಸರ್, ಮಂಡ್ಯದಲ್ಲಿ ಇದೆ ಸರ್, ಹಾಸನಲ್ಲಿ ಇದೆ ಅಂತ ಹಿಂಗೆ ಅಸೆಸಿಬಿಲಿಟಿ ಸಿಗುತ್ತೆ. ಅದೇ ಥರ ಸೂಪರ್ ಕಿಡ್ಸು ಫಸ್ಟ್ ಎಲ್ಲರಿಗೂ ರೀಚ್ ಆಗಬೇಕು. ಸೊ ಇಲ್ಲಿವರೆಗೂ ನೀವು ಯಾವ್ಯಾರು